वीर सावरकर अन्नो हेसरिनल्लि बहळष्टु अर्थ इदे। नावु एल्लरन्नु वीररु अंत करेयोण। विनायक दामोदर सावरकर अवरु वीर सावरकर आगि देशद मुंदे इवत्तु नम्मेल्लर हृदयदल्लि निंतिद्दारे। ನಿರಂತರವಾಗಿ ಅವರ ವೈಚಾರಿಕತೆಯಿಂದ ಅವತ್ತಿನ ಕಾಲದಲ್ಲಿ ಎಲ್ಲರೂ ತಲೆದೂಗಿಸುವಂತ ಒಂದು ಕಾಲ, ವೈಚಾರಿಕತೆಗೆ ಸ್ಥಾನ ಇಲ್ಲದಿರುವಂತ ಒಂದು ಕಾಲ। ಇವತ್ತು ನಾವು ಬೇರೆ ಕಾಲದಲ್ಲಿ, ಇವತ್ತು ಎಲ್ಲವನ್ನು ಪ್ರಶ್ನಿಸುವಂತ ಕಾಲ ಇದೆ। ಆದರೆ ಅವತ್ತು ಪ್ರಶ್ನೆ ಅನ್ನುವಂತ ಪ್ರಶ್ನೆನೇ ಇರಲಿಲ್ಲ। ಆ ಕಾಲದಲ್ಲಿ ಹಲವಾರು ವೈಚಾರಿಕತೆಯ ಮುಖಾಂತರ ಪ್ರಶ್ನೆಯನ್ನು ಎತ್ತಿ ಇಡಿ ಭಾರತ ದೇಶ ಮತ್ತು ಸಿಂಧು ಸಂಸ್ಕೃತಿಯನ್ನು ಅವರು ಎಚ್ಚರಿಸಿರುವಂತದ್ದು ನಾವು ನೋಡುತ್ತೇವೆ। ನಾಗರಿಕತೆ ಮತ್ತು ಸಂಸ್ಕೃತಿ, ಸಿವಿಲೈಸೇಷನ್ ಅಂಡ್ ಕಲ್ಚರ್, ಇದರ ಬಗ್ಗೆ वीर सावरकर अवरिगे बहळ स्पष्टते इत्तु अंत नानु ओंदु ओंदेरडु पुटवन्न ओदिदंत संदर्भदल्लि नानु गोत्तागुत्ते। बहळष्टु जनक्के इदर बग्गे गोंदल इदे। नागरिकते अंद्रेनु, संस्कृति अंद्रेनु? बहळष्टु जन नावेल्ल नागरिकतेने संस्कृति अंत तिळ्कोंडिद्दीवि। ओंदु ವ್ಯಾಖ್ಯಾನ ಏನಿದೆ ಅಂತಂದ್ರೆ, ನಾಗರಿಕತೆ ಅಂತಂದ್ರೆ ನಮ್ಮತ್ರ ಏನಿದೆಯೋ ಅದು ನಾಗರಿಕತೆ, ಸಂಸ್ಕೃತಿ ಅಂತಂದ್ರೆ ನಾವೇನಾಗಿದ್ದೇವೆ ಅದು ಸಂಸ್ಕೃತಿ। ನಮ್ಮ ವೀರ ಸಾವರ್ಕರ್ ಅವರು ಈ ಎರಡರ ಅರ್ಥವನ್ನ ಪರಿಪೂರ್ಣತೆಗೆ ತೆಗೆದುಕೊಂಡು ಸಿಂಧು ತಟದಿಂದ ಸಿಂಧು ಸಮುದ್ರದವರೆಗೂ ಇರುವಂತ ಜನವಸತಿ, ಸಿವಿಲೈಸೇಷನ್ ಮತ್ತು ಅದರ ಮೌಲ್ಯಗಳು, ಅದು ಸಂಸ್ಕೃತಿ, ಇವೆರಡನ್ನೂ ನಾವು ಒಟ್ಟಾಗಿ ನೋಡಿದರೆ ಅದು ನಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಬರ್ತದೆ। ನಮ್ಮ ನಾಗರಿಕತೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬಿಟ್ಟು ನೋಡುವಂತ ಕಾಲ ಇವತ್ತು ಬಂದಿದೆ। ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ನಾವು ಇದ್ದೇವೆ। ಜಾತಿಕರಣ, ಕಾಸ್ಟೀಕರಣದ ಮಧ್ಯೆ ಅಂತಃಕರಣವನ್ನು ಮರೆತಿರುವಂತ ಈ ಕಾಲದಲ್ಲಿ ಕೇವಲ ನಮ್ಮ ಮೌಲ್ಯಗಳು, ಕೇವಲ ನಮ್ಮ ಸಂಸ್ಕೃತಿ ಮಾತ್ರ ಆ ಅಂತಃಕರಣವನ್ನು ಜಾಗೃತಿ ಮಾಡಕ್ಕೆ ಸಾಧ್ಯ ಅನ್ನೋದು ವೀರ ಸಾವರ್ಕರ್ ತೋರಿಸಿದ್ದಾರೆ। ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಬೇರೆ ಬೇರೆ ಪ್ರದೇಶದಲ್ಲಿರುವಂತ ವಿಚಾರಗಳು ನಮ್ಮ ವಿಚಾರಗಳಿಗೆ ಬಹಳ ವ್ಯತ್ಯಾಸ ಇದೆ। ಅಲ್ಲಿ ಹಿಂಸೆ ಪ್ರಧಾನವಾಗಿರುವಂತದ್ದು, ಸಾಮ್ರಾಜ್ಯ ಸ್ಥಾಪನೆಗೆ ಹಿಂಸೆನೇ ಕಾರಣ ಅನ್ನುವಂತ ಬಲವಾದ ನಂಬಿಕೆ। ಅಷ್ಟೇ ಅಲ್ಲ, ಧರ್ಮದಲ್ಲಿ ಹಿಂಸೆ ಇದೆ, ಯಾಕಂದ್ರೆ ಆ ಧರ್ಮಗಳು ಹಿಂಸೆಯ ನೆಲೆಗಟ್ಟಿನಲ್ಲಿ ಧರ್ಮ ಸ್ಥಾಪನೆ ಆಗಿದೆ। ನಮ್ಮದು ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಹಿಂದೂ ನಮ್ಮ ಮೌಲ್ಯಗಳು ಸ್ಥಾಪನೆ ಆಗಿದೆ। ಸಂಸ್ಕೃತಿ ಅಂತಂದ್ರೇನು? ಅದು ಮಾನವೀಯತೆ, ಎಲ್ಲರನ್ನೂ ಗೌರವಿಸುವಂಥದ್ದು। ವೀರ ಸಾವರ್ಕರ್ ಅಸ್ಪೃಶ್ಯತೆ ಬಗ್ಗೆ ಇಲ್ಲಿ ಒಂದು ಮಾತನ್ನು ಹೇಳಿದ್ದನ್ನು ಓದಿದ್ರೆ ವೀರ ಸಾವರ್ಕರ್ ಅವರ ಭಾವನೆಗಳು ಮಾನವೀಯತೆಯಿಂದ ಕೂಡಿರುವಂತದಕ್ಕೆ ಇದು ಒಂದೇ ಸಾಕ್ಷಿ ಅಂತ ನನ್ನ ಭಾವನೆ। ಇನ್ನು ವೀರ ಸಾವರ್ಕರ್ ಅವರು ಕಲಾಪಾಣಿಗೆ ಯಾಕೆ ಬಂದರು? ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರು ಇದ್ರು, ದೊಡ್ಡ ದೊಡ್ಡ ಹೆಸರುಗಳಿತ್ತು, ಅವ್ರನ್ನ ಬ್ರಿಟಿಷರು ಕಲಾಪಾಣಿಗೆ ಕಳಿಸಲಿಲ್ಲ?
I am just asking one question. There were so many freedom struggles and there were so many big names. But why the then British government sent Veer Savarkar to Calapa? This is a moot question. The very fact that all the other freedom fighters, even though they were in forefront, they were inconsequential. British knew them how to manage. It was Veer Savarkar who was like a thorn in the flesh of Britishers. Through his ideas and through his thoughts and through his provocation, he stood apart. He was a rebel. He was a rebel among the freedom fighters also. ಅವ್ರಿಗೆ ಗೊತ್ತಿತ್ತು ವೀರ ಸಾವರ್ಕರ್ನ ನಾವು ಭಾರತ ದೇಶದಲ್ಲಿ ಬಿಟ್ಟರೆ ನಾವು ಈ ದೇಶವನ್ನು ಬಿಟ್ಟು ಹೋಗಬೇಕು ಅಂತ ಗೊತ್ತಿತ್ತು ಹಿ ವಾಸ್ ದ ರಿಯಲ್ ನ್ಯೂಕ್ಲಿಯರ್ ಬಾಂಬ್ ಫಾರ್ ಬ್ರಿಟಿಷರ್ಸ್ ನ್ಯೂಕ್ಲಿಯರ್ ಬಾಂಬ್ ಅಲ್ಲಿ ಎರಡು ತರ ಇದೆ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಸೇರಿಕೊಂಡ್ರೆ ಎರಡು ಎಲೆಕ್ಟ್ರಾನಿಕ್ ಸೇರಿಕೊಂಡ್ರೆ ಅದು ಬಾಂಬ್ ಆಗ್ತದೆ ಅದು ಒಂದು ಮಟ್ಟಕ್ಕೆ ಬೆಳೀತದೆ ಆದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಬೇರಾದಾಗ ಅತಿಶಕ್ತಿಯನ್ನು ಅದು ಹೊರಚೆಲ್ತದೆ ಇದು ವೀರ ಸಾವರ್ಕರ್ ಬೇರೆ ಹೋರಾಟಗಾರರಿಗೆ ವೀರ ಸಾವರ್ಕರಿಗೆ ವ್ಯತ್ಯಾಸ ಇರುವಂಥದ್ದು ಅವರು ನ್ಯೂಕ್ಲಿಯರ್ ಫ್ಯೂಷನ್ ಆಗಿದ್ರು ಅವರ ಶಕ್ತಿ ಕಡಿಮೆ ಇತ್ತು ಇವರು ನ್ಯೂಕ್ಲಿಯರ್ ಫ್ಯೂಷನ್ ಇದ್ರು ಇವರ ಶಕ್ತಿ ಬಹಳ ಅಗಾಧಾಗಿತ್ತು ಅದಕ್ಕಾಗಿ ಅವರನ್ನು ಈ ದೇಶದಿಂದ ಈ ದೇಶದ ನಾಗರಿಕರಿಂದ ಈ ದೇಶದ ಚಳವಳಿಯಿಂದ ದೂರ ಇಟ್ಟರು ಬ್ರಿಟಿಷರು ನಾನು ಬಹಳ ಜನ ಈಗ ಸಾವರ್ಕರ್ ಅವ್ರನ್ನ ಕಾಂಟ್ರವರ್ಷಿಯಲ್ ಆಗಿ ಮಾಡಕ್ ನೋಡ್ತಾರೆ ಪಿನ್ ಪ್ರಿಕಿಂಗ್ ಮಾಡ್ತಾರೆ ಅವ್ರಿಗೆ ನಾನು ಇಷ್ಟೇ ಹೇಳಕ್ ಬಯಸ್ತೇನೆ ತಾವು ದಯವಿಟ್ಟು ಕಾಲಪಾಣಿಗೆ ಹೋಗಿ ಅಂದಮಾನಿಗೆ ಹೋಗಿ ಹೋಗಿ ಬನ್ನಿ ಅಲ್ಲಿ ಸಾವರ್ಕರ್ ಸೆಲ್ ಇದೆ ಅಲ್ಲಿ ಹತ್ತಾರು ವರ್ಷ ಸಾವರ್ಕರ್ ಅವರು ಹೆಂಗ್ ಕಳೆದಿದ್ರು ಅಂತ ಒಂದು ಕ್ಷಣ ಯೋಚನೆ ಮಾಡಿಬಿಟ್ರೆ ನಿಮಗೆ ಸಾವರ್ಕರ್ ಬಗ್ಗೆ ಇರುವಂತ ಏನು ಒಂದು ಕೊಳಕು ವಿಚಾರ ಇದೆ ಅವೆಲ್ಲವೂ ಸ್ವಚ್ಛಗೊಳ್ತದೆ ನಾನು ಹೋಗಿ ನೋಡಿದೆ ನಾನು ಹೋಗಿ ಅಲ್ಲಿ ಒಂದು ಬಹಳ ತಿರ್ಲಿಲ್ಲ ಒಂದು 15-20 ನಿಮಿಷ ಇದ್ದೆ ಆದ್ರೆ ಆ 15-20 ನಿಮಿಷ ಸುಮ್ಮನೆ ಮೌನವಾಗಿ ಅದ್ರ ಒಳಗಡೆ ಹೋಗಿ ನಿಂತರೆ ಹೆಂಗೆ ಕಳೆದಿರ್ಬೋದು ಬದುಕು ಸಾಲಿಟರಿಟಿ ಇದೆಯಲ್ಲ ಏಕಾಂತದಲ್ಲಿ ಒಬ್ಬರನ್ನ ಬಿಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಮಾನಸಿಕ ಒತ್ತಡ ಇನ್ನೊಂದು ಯಾವುದೂ ಇಲ್ಲ ಆದ್ರಿಂದ ಬ್ರಿಟಿಷರು ಅವ್ರ ಕಾಲಪಾನಿ ಕಳಿಸಿರುವಂಥದ್ದೇ ಅವರು ಅತ್ಯಂತ ಶ್ರೇಷ್ಠ ದೇಶಭಕ್ತರಿದ್ದರು ರೆವಲ್ಯೂಷನರಿ ಇದ್ರು ಮತ್ತು ಹಿಂದೂ ರಾಷ್ಟ್ರದ ಬಗ್ಗೆ ಸ್ಪಷ್ಟತೆ ಇರುವಂಥವರಿದ್ದರು ಬ್ರಿಟಿಷರು ನಮ್ಮನ್ನು ಆಳುವಾಗ ಅವ್ರಿಗೆ ಇಲ್ಲಿ ಬಂದ ಮೇಲೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಗೊತ್ತಿತ್ತು ಬೇರೆ ಬೇರೆ ರಾಜ್ಯಗಳು ಅದರಲ್ಲಿ ರಾಜರ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳು ಎಲ್ಲವೂ ಇತ್ತು ಯಾವಾಗ ಹಿಂದೂ ರಾಜ್ಯಗಳು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಏನು ಕರಿತೇವೆ ಎಲ್ಲಿವರೆಗೂ ಭಿನ್ನಾಭಿಪ್ರಾಯ ಇತ್ತು ಬ್ರಿಟಿಷರ್ ಥಾಟ್ ದೇ ಆರ್ ವೆರಿ ಸೇಫ್ ಆಸ್ ಲಾಂಗ್ ಆಸ್ ದೇರ್ ವಾಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಇನ್ ಪ್ರಿನ್ಸ್ಲಿ ಸ್ಟೇಟ್ಸ್ ದ ಮೊಮೆಂಟ್ ವೀರ್ ಸಾವರ್ಕರ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಹಿಂದೂ ರಾಷ್ಟ್ರ ಹಿಂದೂ ಯುನಿಟಿ ಹಿಂದುತ್ವ ದಿ ಆಲ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಸ್ಟಾರ್ಟೆಡ್ ಯುನೈಟಿಂಗ್ ದ ಮೊಮೆಂಟ್ ಪ್ರಿನ್ಸ್ಲಿ ಸ್ಟೇಟ್ಸ್ ಸ್ಟಾರ್ಟೆಡ್ ಯುನೈಟಿಂಗ್ ಬ್ರಿಟಿಷರ್ ಥಾಟ್ ದಟ್ ದೇರ್ ಡೇಸ್ ಆರ್ ನಂಬರ್ಡ್ ದೇ ಹ್ಯಾವ್ ಟು ಲೀವ್ ದಿಸ್ ಈಸ್ ದಿ ಸ್ಟ್ರೆಂತ್ ಆಫ್ ಯುನಿಟಿ ಆಫ್ ಹಿಂದೂ ಹಿಂದೂಯಿಸಂ ಹಿಂದುತ್ವ ದಿಸ್ ಈಸ್ ದಿ ಸ್ಟ್ರೆಂತ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಹಿಸ್ಟ್ರಿ ಟು ಬಿಲ್ಡ್ ದಿ ಫ್ಯೂಚರ್ ನಾವು ಇತಿಹಾಸವನ್ನು ನಾವು ಸರಿಯಾಗಿ ಓದಿದ್ರೆ ಮಾತ್ರ ನಮ್ಮ ಭವಿಷ್ಯವನ್ನು ನಾವು ಕಟ್ಟಕ್ಕೆ ಸಾಧ್ಯ ಇದೆ ಸ್ವತಂತ್ರ ಬಂದ ನಂತರದ ಆಡಳಿತದಲ್ಲಿ
ನಮ್ಮ ರಾಜ ಮಹಾರಾಜರನ್ನ ಒಂದು ರೀತಿಯಲ್ಲಿ ದೇಶದ್ರೋಹಿಗಳನ್ನ ರೀತಿಯಲ್ಲಿ ಅವರನ್ನ ಬಿಂಬಿಸಿದ್ರು ಆದರೆ ಇವತ್ತು ನಿಜವಾಗ್ಲೂ ಕೂಡ ಆ ಹಿಂದುತ್ವವನ್ನ ಹಿಂದೂಯಿಸಂ ಅನ್ನ ಹಿಂದೂ ವಿಚಾರವನ್ನ ಗಟ್ಟಿಯಾಗಿ ಅವತ್ತಿನ ಬ್ರಿಟಿಷರ ವೃತ್ತಕ್ಕೆ ತಾಳಿದಂತವರು ಇವರು ಅದಕ್ಕೆ ಪ್ರಿನ್ಸಿಪಲ್ ಸ್ಟೇಟ್ಸ್ ಅನ್ನ ಹೆಂಗೆ ಸ್ವತಂತ್ರ ಹೋರಾಟಕ್ಕೆ ಅದನ್ನ ಪರಿವರ್ತನೆ ಮಾಡಿದರು ಅದು ವೀರ ಸಾವರ್ಕರ್ ಇದು ಸೂಕ್ಷ್ಮ ಮತ್ತು ವೀರ ಸಾವರ್ಕರ್ ಅವರು ಯಾವುದೇ ವಿಚಾರಕ್ಕೆ ಮುಲಾಜಿರಲಿಲ್ಲ ತಮ್ಮದು ಏನು ಸ್ಪಷ್ಟತೆ ಹೇಳ್ತಿದ್ರು ಯಾವುದಕ್ಕೂ ಜ್ಯೋತಿ ಬಿದ್ದಿರಲಿಲ್ಲ ಆದರೆ ಇನ್ನೊಂದು ವಿಚಾರವನ್ನ ಗೌರವಿಸುವಂತ ದೊಡ್ಡ ಗುಣ ಆಯ್ತು ಹೀಗಾಗಿ ಅವರ ಒಂದು ಸಂಬಂಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಬಹಳ ಒಳ್ಳೆಯ ಸಂಬಂಧ ಇತ್ತು ವೈಚಾರಿಕವಾಗಿ ಒಂದಾಗಿತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಒಂದಾಗಬೇಕಾದ್ರೆ ಅಸ್ಪೃಶ್ಯತೆ ಹೋಗಬೇಕು ಈ ಅಸ್ಪೃಶ್ಯತೆ ನಮ್ಮ ದೇಶದ ಒಕ್ಕಟ್ಟಿಗೆ ಮಾರಕ ಅನ್ನುವಂತದ್ದನ್ನ ಅವರು ಹೇಳಿದರು ನೋಡ್ರಿ ಬ್ರಿಟಿಷರು ಅಸ್ಪೃಶ್ಯತೆಯನ್ನು ಬೆಳೆಸಿದ್ರು ಒಡೆಯೋದಕ್ಕೆ ನಮ್ಮ ನಮ್ಮಲ್ಲಿ ಜಾತಿ ಉಪಜಾತಿಗಳನ್ನು ಬೆಳೆಸಿದ್ರು ಒಡೆಯೋದಕ್ಕೆ ಮುಂದೆ ಬಂದಂತಹ ಸರ್ಕಾರಗಳು ಅಸ್ಪೃಶ್ಯತೆಯ ನಿವಾರಣೆ ಹೆಸರಿನಲ್ಲಿ ಅಸ್ಪೃಶ್ಯತೆಯನ್ನ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇತ್ತು ಇವತ್ತು ಕಾಲ ಬಂದಿದೆ ಈ ಅಸ್ಪೃಶ್ಯತೆ ಹೆಸರಿನಲ್ಲಿ ರಾಜಕಾರಣ ಮಾಡೋದನ್ನ ನಿಲ್ಲಿಸಬೇಕು ಅಸ್ಪೃಶ್ಯತೆಯನ್ನ ಕಿತ್ತೊಗೆಯಬೇಕು ಇದು ನಮ್ಮ ದೇಯ ಇದು ಸಾವರ್ಕರ್ ಅವರ ದೇಯ ಆದ್ದರಿಂದ ಬಹಳಷ್ಟು ವಿಚಾರಗಳನ್ನು ಹೇಳಬೇಕು ಅನಿಸ್ತದೆ ಆದರೆ ಬೇರೆಯವರು ಮಾತಾಡಬೇಕು ನನಗೆ ಬಹಳ ದೊಡ್ಡ ಸ್ಫೂರ್ತಿ ಬಂದಿದೆ ನನಗೆ ನಾನು ಸಣ್ಣಂದಿರ್ತಾನೆ ಸಂಘದವ್ರ ಜೊತೆಗೆ ಬೆಳೆದಿದ್ದೀನಿ ನಾನು ಸಂಘದ 7-8 ಇದ್ದಾಗ ಸಂಘದ ಅನೌಪಚಾರಿಕವಾಗಿ ನಾನೇನ್ ಸದಸ್ಯ ಇದ್ದಿದ್ರು ಕೂಡ ನಾನು 3000 ಮಟ್ಟದ ಸಂಘದ ಶಾಖೆಯಲ್ಲಿ ಹಲವಾರು ಬಾರಿ ಭಾಗವಹಿಸಿದ್ದೇನೆ ಆದರೆ ನಿಜವಾಗ್ಲೂ ಕೂಡ ವೈಚಾರಿಕವಾಗಿ ಅಂದ್ರೆ ಅವಷ್ಟು ನಮಗೆ ಪರಿಜ್ಞಾನ ಇರಲಿ ಆದರೆ ವೈಚಾರಿಕವಾಗಿ ನನಗೆ ಹತ್ತಿರ ತಂದಿದ್ದು ವೀರ ಸಾವರ್ಕರ್ ಅವರನ್ನ ಅಭ್ಯಾಸ ಮಾಡಿದೆ 2006 ಒಬ್ಬ ಕಾಂಗ್ರೆಸ್ ನಾಯಕರು ವೀರ ಸಾವರ್ಕರ್ ಅವಾಗ ಮಾತನಾಡಿ ಮಣಿಶಂಕರಯ್ಯ ಇಡೀ ದೇಶ ಎದ್ದು ನಿಂತು ಇಡೀ ದೇಶದಲ್ಲಿ ದೊಡ್ಡ ಅಭಿಯಾನ ನಡೀತು ಹಲವಾರು ಪುಸ್ತಕಗಳು ಪ್ರಿಂಟ್ ಆಯ್ತು ಎಲ್ಲ ಆಯ್ತು ನನಗೆ ಹುಬ್ಬಳ್ಳಿಯಲ್ಲಿ ವೀರ ಸಾವರ್ಕರ್ ಬಗ್ಗೆ ಮಾತನಾಡೋದಕ್ಕೆ ಕರೆದು ಆ ಸಂದರ್ಭದಲ್ಲಿ ನಾನು ಹಲವಾರು ವಿಚಾರಗಳನ್ನು ಹೇಳಿದಾಗ ಅವತ್ತು ಸುರಾಮಣ್ಣವರಿದ್ದರು ಅವರು ಹೇಳಿದರು ನೀನು ವೈಚಾರಿಕವಾಗಿ ಬಹಳ ಹತ್ತಿರ ಇದೆಯಾ ದೈಹಿಕವಾಗಿ ಯಾಕೆ ದೂರ ಆಗ್ತೀಯ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು ಆ ಸ್ಫೂರ್ತಿ ನನಗೆ ಸಾವರ್ಕರ್ ಅವರಿಂದ ಬಂದಿದೆ ಅವರ ವಿಚಾರಧಾರೆಯಿಂದ ಬಂದಿದೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ನಾನು ಎಲ್ಲ ಕಡೆ ಹೇಳ್ತೀನಿ ಇದನ್ನ ರಿಪಿಟೇಷನ್ ಆಗಿರಬಹುದು ಹಲವರಿಗೆ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಒಂದು ಮಾತು ಸಾಧಕರಿಗೆ ಸಾವು ಅಂತ್ಯವಲ್ಲ ಸಾಧಕರಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಅವರು ಬದುಕ್ತಾರೆ ಅಂತ ಸಾಧಕರು ವೀರ ಸಾವರ್ಕರ್ ಪೀಪಲ್ ಯು ಬಿಯಾಂಡ್ ದ ಅಚೀವರ್ಸ್ ದ ರಿಯಲ್ ಅಚೀವರ್ಸ್ ಲಿವ್ ಬಿಯಾಂಡ್ ದರ್ ಡೆತ್ ಹೌದು ಇದನ್ನು ನಾನು ಬಹಳ ವರ್ಷದಿಂದ ವಿವೇಕಾನಂದ ಅವರ ಪುಸ್ತಕ ಲೈಫ್ ಆಫ್ಟರ್ ಡೆತ್ ಅಂತ ಅದನ್ನು ಓದಿದಾಗ ನಾನು 8 ಇದ್ದೆ ತೆಲುಗು ಬಂತದ್ದು ಓದಿದ್ದ ಯಾಕೆ ಅರ್ಥ ಆಗಲಿಲ್ಲ ನಮ್ಮ ತಾಯಿ ಹೇಳಿದ್ದೆ 4 ಬಿಟ್ಟು ಓದು ನನಗೆ ಅರ್ಥ ಆಗಿದೆ ಆದ್ರಿಂದ ಇಂಥ ಒಂದು ಪುಸ್ತಕ ಇವತ್ತು ಅಗತ್ಯ ಇತ್ತು ನಾನು ಕೊನೆಯದಾಗಿ ಪುಸ್ತಕದ ಬಗ್ಗೆ ಮಾತಾಡ್ತೇನೆ ವೀರ ಸಾವರ್ಕರ್ ಅ ಮ್ಯಾನ್ ಹೂ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಪಾರ್ಟಿಷನ್ ಅನ್ನುವಂಥ ಸಬ್ಜೆಕ್ಟ್ ಇದೆಯಲ್ಲ ದಿಸ್ ಈಸ್ ವೆರಿ ಮಚ್ ರಿಲೆವೆಂಟ್ ಇನ್ ಟುಡೇಸ್ ಪೊಲಿಟಿಕಲ್ ಸಿನಾರಿಯೋ
पार्टीशन नमु बहुत दुड आशीन अदर परणाम बहुत यारू कूड़ा चिंतना नमगे जमीन अदिंत मुख्यवाद नम संस्कृत अड्डी अदान विभजस इवतु नम संस्कृत परिपूर्ण वह वीर सावरकर अनपार्टीशन अनडिवाइडेड हिंदू कल्चर फ्रॉम सिंधू ऐन अदान साकारगंतु प्रतियो नागरिक युवक कर्तव्य नावेल सर पुस्तक ना कन्डदलू कद्रण माण नम युवक मुड़सो रीतल ना वीर सावरकर अमर विचार अमर याद देश भक्त वीर सावरकर विचार विरोधी यार विरोधार तम स्थान बहुत प्रश्न हाकु धन्यवाद।